ಆದರೆ ಮಿತ್ರರಿಗೆ ಈ ಒಂದು ಧನ್ಯವಾದ ಹೇಳಲು ಇಷ್ಟಪಡ್ತೀನಿ. ಬಹಳಷ್ಟು ದಿನ ನಮ್ಮ ಕಾರ್ಯಕ್ರಮಗಳನ್ನು, ನಮ್ಮ ಪ್ರತಿಯೊಂದು ಆಕ್ಟಿವಿಟಿಗಳನ್ನು ಕಾನ್ಫಿಡೆನ್ಸ್ ಇಂದ, ಕ್ಲಾರಿಟಿಯಿಂದ ನೀವೆಲ್ಲ ನಮಗೆ ಒಂದು ಜಾಗ ಮಾಡಿಕೊಟ್ಟಿದ್ದೀರಿ. ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಜಾಗ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕಾಂಗ್ರೆಸ್ ನಾಯಕರು, ಡೆಲ್ಲಿ ನಾಯಕರಾಗಿರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧೀಜಿ ಅವರು, ಸೋನಿಯಾ ಗಾಂಧೀಜಿ ಅವರು, ಮತ್ತೆ ನಮ್ಮ ರಾಜ್ಯದ ಫೇವರೇಟ್ ಸಿಎಂ, ಫೇವರೇಟ್ ಡಿಸಿಎಂ ಸಿದ್ದರಾಮಯ್ಯ ಸಾಹೇಬರು, ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಯುವಕರಿಗೆ ಕರ್ನಾಟಕದಲ್ಲಿ 7 ರಿಂದ 8 ಯುವಕರಿಗೆ ಒಂದು ಅವಕಾಶ ಕೊಟ್ಟಿರುವುದೇ ಕಾಂಗ್ರೆಸ್ ಪಕ್ಷ. ನಮ್ಮ ಸುರ್ಜೇವಾಲಾ ಸಾಹೇಬರು ಮತ್ತೆ ನಮ್ಮ ಕೆ ಸಿ ವೇಣುಗೋಪಾಲ್ ಸಾಹೇಬರು ಒಂದು ಇನ್ಚಾರ್ಜ್ ಗಳಾಗಿದ್ದಾಗ ಯುವಕರಿಗೆ, ಮತ್ತೆ ಅಭಿಷೇಕ್ ದತ್ತ ಅವರು ನಮ್ಮ ಯುವಕರಿಗೆ ಕಾಂಗ್ರೆಸ್ ಬ್ಯಾಂಕಿನಲ್ಲಿ 35ರಿಂದ 40 ವರ್ಷ ಆದ್ಯತೆ ಕೊಡಬೇಕು ಅಂತ ಖಚಿತವಾಗಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ 9 ಯುವ ಕ್ಯಾಂಡಿಡೇಟ್ಸ್ ಗೆ ಇವತ್ತು ಈ ಸಲ ನಮ್ಮ ಜನರಲ್ ಎಲೆಕ್ಷನ್ 24ರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ಯಾಂಡಿಡೇಟ್ ಗಳು ಯುವಕರು ಗೆದ್ದು ಪಾರ್ಲಿಮೆಂಟ್ ಹೋಗ್ತಾರೆ ಅಂತ ಒಂದು ನಂಬಿಕೆ ನಮಗೆ ಖಚಿತವಾಗಿ ಇದೆ. ಇವತ್ತು ನಮ್ಮ ಮಾನ್ಯ ಮಂತ್ರಿಗಳಾದ ಮತ್ತೆ ನಮ್ಮ ಪ್ರತಿ ಗುರುಗಳಾದ ಶ್ರೀ ಮುನಿಯಪ್ಪ ಸಾಹೇಬರು, ಮತ್ತೆ ಸ್ಥಳೀಯ ಶಾಸಕರಾದ ಮಿತ್ರ ಎಂಎಲ್ಎ ಆದ ಶ್ರೀ ಪ್ರದೀಪ್ ಈಶ್ವರ್ ಅವರು, ನಮ್ಮ ಕೇಶವ ರಾಜಣ್ಣ ಅವರು, ಯಲಂಕ ಶಾಸಕರು, ಯಲಂಕ ನಮ್ಮ ಕ್ಯಾಂಡಿಡೇಟ್ ಆಗಿದ್ರು, ಬಹಳಷ್ಟು ಶಕ್ತಿ ಯಲಂಕದಲ್ಲಿ ಒಂದು ಶಕ್ತಿ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀ ಕೇಶವ ರೆಡ್ಡಿಯಣ್ಣ ಅವರು, ಕೆಲವೊಂದು ನರೇಶ್ ಸಾಹೇಬರು, ಶಿವಾನಂದ್ ಸಾಹೇಬರು, ಮತ್ತೆ ಮಂಜುನಾಥ ಸಾಹೇಬರು, ಮುಗಪ್ಪ ಸಾಹೇಬರು, ರಫೀಕ್ ಸಾಹೇಬರು, ಗೋಪಾಲಕೃಷ್ಣ ಸಾಹೇಬರು, ರಾಜೇಶ್ ಅವರು, ಜಯರಾಮಣ್ಣ ಅವರು, ಮತ್ತೆ ನಮ್ಮ ಎಲ್ಲ ಕಿಸಾನ್ ಸರ್, ಯುವ ಕಾಂಗ್ರೆಸ್ ಎಲ್ಲ ನಮ್ಮ ಕಾರ್ಯಕರ್ತರು, ಯುವ ಕಾಂಗ್ರೆಸ್ ಮತ್ತು ಎಸ್ ವೈ ಕಾರ್ಯಕರ್ತರೆ, ನೂರಷ್ಟು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಯುವಕರಿಗೆ ನಮ್ಮ ಜೊತೆ ಸದಾ ನಿಂತಿದ್ದಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ನಾನಿವತ್ತು ಇಷ್ಟೆಲ್ಲ ನಮ್ಮ ಯುವ ಕಾಂಗ್ರೆಸ್ಸಿನ ಮತ್ತು ನಮ್ಮ ಮೇನ್ ಕಾಂಗ್ರೆಸ್, ಸೀನಿಯರ್ ಕಾಂಗ್ರೆಸ್ ಎಲ್ಲ ನಮ್ಮ ನಾಯಕರುಗಳು, ಮತ್ತೆ ನಮ್ಮ ಕಾರ್ಯಕರ್ತರು, ಮಾಧ್ಯಮದ ಮಿತ್ರರು ಎಲ್ಲರಿಂದ ನಮ್ಮ ಒಂದು ಆಶೀರ್ವಾದ ಕೇಳಿ ಒಂದು ಯುವಕರಿಗೆ ಕರ್ನಾಟಕದಲ್ಲಿ ಒಂದು ಅವಕಾಶ ಮಾಡುವುದು, ನನಗೆ ಒಂದು ಜನರ ಸೇವೆ ಮಾಡುವುದಕ್ಕಾಗಿ ಒಂದು ಅವಕಾಶ ಮಾಡೋದಕ್ಕೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಚಿಕ್ಕಬಳ್ಳಾಪುರಿನ ಜನತೆ ಬೆಂಗಳೂರಿನ ಏನ್ ಕಮ್ಮಿ ಇಲ್ಲ ಇಲ್ಲಿ, ಬೆಂಗಳೂರಿಗೆ ನಮ್ಮ ರೈಲು ಮಾಧ್ಯಮ ಒಂದು ಡಿಸ್ಟ್ರಿಕ್ಟ್ ಆಗಿ ಬಂದಿದೆ. ಇಲ್ಲಿ ಚಿಕ್ಕಬಳ್ಳಾಪುರಿನ ಪೊಟೆನ್ಶಿಯಲ್ ಇರೋದು ಇಡೀ ರಾಜ್ಯದಲ್ಲಿ ನಂಬರ್ 1 ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ನಾವೆಲ್ಲ ಶಾಸಕರ ಒಂದು ಆಸೆ ಆಗಿದೆ, ಎಲ್ಲ ನಮ್ಮ ನಾಯಕರುಗಳ ಒಂದು ಆಸೆ ಆಗಿದೆ. ಇಲ್ಲಿ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ಗಳಾದ MC ಸುಧಾಕರ್ ಸಾಹೇಬ್ ಆಗಿರ್ಬೋದು, ನಮ್ಮ ಹೊಸಕೋಟ MLA ಶರತ್ ಸಾಹೇಬ್ ಆಗಿರ್ಬೋದು, ನಮ್ಮ ನೆಲಮಂಗಲ MLA ಆದ ಶ್ರೀನಿವಾಸ್ ಸಾಹೇಬ್ ಆಗಿರ್ಬೋದು, ದೊಡ್ಡಬಳ್ಳಾಪುರ ಮಾಜಿ ಮೇಲೆ ಆಗಿದ್ದ ಸಾರಿ ಕ್ಯಾಂಡಿಡೇಟ್ ಆಗಿದ್ದ ವೆಂಕಟರಮಣ ಸಾಹೇಬ್ ಆಗಿರ್ಬೋದು, ನಮ್ಮ ಸುಬ್ಬಾರೆಡ್ಡಿ ಅಣ್ಣ ನಮ್ಮ ಬಾಗೇಪಲ್ಲಿ ಶಾಸಕರಾಗಿರ್ಬೋದು, ಎಷ್ಟು ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಿ ನಮ್ಮ ಈ ನಾಮಿನೇಷನ್ ಗೆ ಪ್ರತಿ ಒಬ್ಬರು MLAಗಳು ಅಧಿಕೃತವಾಗಿ ಒಂದು ಸಪೋರ್ಟ್ ಕೊಟ್ಟರು. ಬೆಂಡಿಗೂ ಹೇಳಿ, ಇಮೇಲ್ಗಳು ಬರೆದು, ಫೋನ್ ಕಾಲ್ಗಳು ಹೇಳಿ ಅಧಿಕೃತವಾಗಿ ನಮ್ಮ ಒಂದು ಈ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಗೌರಿಬಿಂದೂರ್ ಮಾಜಿ ಶಾಸಕರು ಶ್ರೀ ಶಿವಶಂಕರ ರೆಡ್ಡಿ ಸಾಹೇಬ್ ಆಗಿರ್ಬೋದು, ಮತ್ತೆ ನಮ್ಮ ಪೊಲಿಟಿಕಲ್ ಗೈಡ್ ಆಗಿರುತ್ತ ನಮ್ಮೊಬ್ಬರಿಗೆಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಮೊಯ್ಲಿ ಸಾಹೇಬ್ ಆಗಿರ್ಬೋದು, ಪ್ರತಿಯೊಬ್ಬರು ಎಲ್ಲ ನಮ್ಮ ನಾಯಕರುಗಳ ಒಂದು ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಮುಂದೆ ಬರುವ ದಿನಗಳಲ್ಲಿ ನಾವು ಕೆಲಸಗಳನ್ನ ಕಟ್ಕೊಂಡು ಹೋಗ್ತೀವಿ. ಸೊ ಪ್ರತಿಯೊಂದು ನಮ್ಮ ನಾಯಕರುಗಳ ಒಂದು ಆಶೀರ್ವಾದದೊಂದಿಗೆ ಮತ್ತು ನಮ್ಮ ಮಹಾ ಜನತೆ, ಚಿಕ್ಕಬಳ್ಳಾಪುರ ಮಹಾ ಜನತೆ ಅವರ ಒಂದು ಆಶೀರ್ವಾದಕ್ಕಾಗಿ ಮತ್ತು ಅವರ ಆಶೀರ್ವಾದದೊಂದಿಗೆ ಮುಂಬರುವ ಚುನಾವಣೆಗಳಿಗೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದೀನಿ. ನಿಮ್ಗೆಲ್ಲರ ಒಂದು
ಸದಾ ಆಶೀರ್ವಾದ ಇದ್ದು ಪಾರ್ಲಿಮೆಂಟಲ್ಲಿ ಕರ್ನಾಟಕದ ಪರವಾಗಿ ಚಿಕ್ಕಬಳ್ಳಾಪುರಿನ ಪರವಾಗಿ ಅಧಿಕೃತವಾಗಿ ಹೋರಾಟ ಮಾಡಿ ನಮಗಾಗಿರೋ ಅನ್ಯಾಯಗಳನ್ನ ಎತ್ತು ಕಟ್ಟಿ ಪ್ರತಿಯೊಂದು ಅನ್ಯಾಯಕ್ಕೂ ಅಧಿಕೃತವಾಗಿ ಫೈಟ್ ಮಾಡಿಕೊಂಡು ನಮ್ಮ ಕರ್ನಾಟಕ ಬರಬೇಕಾದ ಎಲ್ಲಾ ಅನ್ಯಾಯಗಳು ಎಲ್ಲ ಕಾರ್ಯಕ್ರಮಗಳು ತರಬೇಕು ಅಂತ ಒಂದು ಆಸೆ ಇಟ್ಕೊಂಡು ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಆಗಿದ್ದೀವಿ. ನಿಮ್ಮೆಲ್ಲರಿಗೂ ಒಂದು ಆಶೀರ್ವಾದ ಇಲ್ಲಿ ಈ ಮಾಧ್ಯಮದ ಮುಖಾಂತರ ನಿಮ್ಮನ್ನೆಲ್ಲ ಕೇಳ್ಕೊಂತ ಇದ್ದೀವಿ. ಯುವ ಶಕ್ತಿಯೇ ನಮ್ಮ ದೇಶದ ಒಂದು ಶಕ್ತಿಯಾಗಿದೆ. ಇವತ್ತು ಕನಿಷ್ಠ 65% ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯುವಕರು ಇದ್ದಾರೆ. 2014 ಮುಂಚೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿತ್ತು? ಇವತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ? ಇವತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ? 10-12% ಜಾಸ್ತಿ ಆಗಿದೆ. ಯುವಕರಿಗೆ ಆಗ್ತಿರೋ ಅನ್ಯಾಯಗಳು ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಜಾಗದಲ್ಲೂ ಯುವಕರಿಗೆ ಆದ್ಯತೆ ಸಿಗ್ತಾ ಇಲ್ಲ. ಈಗ ಯುವಕರ ಒಂದು ಕಾರ್ಯಕ್ರಮಗಳು ನಮ್ದೇನು, ನಮ್ಮ ಚಿಕ್ಕಬಳ್ಳಾಪುರಿನ ಯುವಕರಿಗೆ 100% ಎಂಪ್ಲಾಯ್ಮೆಂಟ್ ಆಗ್ಬೇಕು ಅಂತ ನಮ್ದು ಮೊದಲನೇ ಒಂದು ಅಧ್ಯಾಯ ನಮ್ದು. ಮತ್ತೆ ಚಿಕ್ಕಬಳ್ಳಾಪುರ ಇಲ್ಲಿ ಬಹಳಷ್ಟು ಕ್ಯಾನ್ಸರ್ ಪ್ರಾಬ್ಲಮ್ಗಳು, ಈ ಫ್ಲೋರೈಡ್ ಇಶ್ಯೂಗಳಿಂದ ಬಹಳಷ್ಟು ಹಾಸ್ಪಿಟಲ್ ಇಶ್ಯೂಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಪ್ರತಿಯೊಂದು ಹುಬ್ಬಳ್ಳಿ ಗವರ್ನರ್ ಆಗಿರ್ಬೋದು, ಪ್ರತಿಯೊಂದು ತಾಲೂಕು ಗವರ್ನರ್ ಆಗಿರ್ಬೋದು, ಹೆಚ್ಚಾಗಿ ಬಾಗೇಪಲ್ಲಿ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಈ ಏರಿಯಾಗಳಲ್ಲಿ ಹೆಲ್ತ್ ಸೆಂಟರ್ ಮತ್ತೆ ಡಿಟೆಕ್ಷನ್ ಸೆಂಟರ್ಗಳನ್ನ ಜಾಸ್ತಿ ಮಾಡಿಸ್ಬಿಟ್ಟು ಮತ್ತೆ ಎರಡನೇ ಆದ್ಯತೆ ಹೆಲ್ತ್ ಕೇರ್ಗೆ ಕೊಟ್ಟು ಪ್ರತಿಯೊಂದು ಏರಿಯಾದಲ್ಲಿ ಎಲ್ಲದಕ್ಕೂ ಬೆಂಗಳೂರು ಬರೋ ಬದಲು ಇಲ್ಲ ಬೇರೆ ಬೇರೆ ಕಡೆ ಹೋಗೋ ಬದಲು ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಎಲ್ಲರ ಒಂದು ಆಶೀರ್ವಾದದೊಂದಿಗೆ ಹಾಸ್ಪಿಟಲ್ಗಳಾಗಿರ್ಬೋದು, ಹೆಲ್ತ್ ಕೇರ್ ಸೆಂಟರ್ಗಳಾಗಿರ್ಬೋದು ಆದಷ್ಟು ಜಾಸ್ತಿ ಮಾಡಬೇಕು ಅಂತ ಈ ಕಾರ್ಯಕ್ರಮ ಮುಂದೆ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಎಜುಕೇಶನ್ ಯಾವುದೇ ಒಂದು ಮಟ್ಟದಲ್ಲಿ ಇರ್ಬೋದು, ಯಾವುದೇ ಒಂದು ಹೋಗ್ಲಿ ವಿಲೇಜ್ ಹಳ್ಳಿಗಳಿರ್ಬೋದು, ಎಜುಕೇಶನ್ ಇಲ್ಲದೆ ಇದ್ರೆ ಯಾರಿಗೂ ಏನು ಪ್ರಯೋಜನ ಇಲ್ಲ. ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಬರುವ ಎಲ್ಲ 80-85% ಲಿಟ್ರಸಿ ರೇಟ್ ಅಂತ ಇದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನ 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಆಗಿ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಮತ್ತೆ ನಮ್ಮ ಗುರಿ ಆಗಿದೆ. ಯಾಕಂದ್ರೆ ಸ್ವಲ್ಪ ಬಾಗೇಪಲ್ಲಿ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಡ್ರಾಪ್ ಔಟ್ ರೇಟ್ಗಳು ಜಾಸ್ತಿ ಇದೆ. ಏನಕ್ಕೆ ಅದನ್ನೆಲ್ಲ ಕೌನ್ಸಿಲಿಂಗ್ ಗಳು ಮಾಡಿ ಅದನ್ನೆಲ್ಲ ಜನ ತಾಗುವಂತ ಕೆಲಸಗಳು ಮಾಡಿ ಡ್ರಾಪ್ ಔಟ್ ರೇಟ್ ಏನು ಕಮ್ಮಿ ಆಗಿದೆ, ಏನು ಜಾಸ್ತಿ ಆಗಿದೆ, ಇದನ್ನೆಲ್ಲ ಕಳೆದ 8-10 ವರ್ಷಗಳಿಂದ ಅದನ್ನ ವಿಚಾರಣೆ ಮಾಡಿ ಎಲ್ಲ ನಿಮ್ಮ ಯುವಕರ ಜೊತೆ ಸ್ವಲ್ಪ ಸಮಯ ಕಮ್ಮಿ ಆಗಿದೆ. ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದು, ನಾಮಿನೇಷನ್ ಡಿಕ್ಲೇರ್ ಮಾಡಿದ್ದು ಲೇಟ್ ಆಗಿದೆ. ಆದಷ್ಟು ನಮ್ ಈ ಟೈಮಲ್ಲಿ ನಿಮ್ಮನ್ನ ಪ್ರತಿಯೊಬ್ಬರನ್ನು ಬಂದು ಭೇಟಿ ಮಾಡಕ್ಕೆ ನಮ್ಗೊಂದು ಆಸೆಯೂ ಇತ್ತು. ಆದ್ರೆ ಮುಂಬರುವ ದಿನಗಳಲ್ಲಿ ಪ್ರತಿ ಯುವಕರು, ಪ್ರತಿ ಜಿಲ್ಲೆ ಯುವಕರು, ಪ್ರತಿ ಜಿಲ್ಲೆಯ ನಮ್ಮ ಕಾರ್ಯಕರ್ತರು, ಪ್ರತಿ ಜಿಲ್ಲೆಯ ನಾವು ಮತದಾರರನ್ನ ಆದಷ್ಟು ಬಂದು ಭೇಟಿ ಮಾಡಿ ನಿಮ್ಗೆಲ್ಲರ ಕಷ್ಟಗಳಿಗೆ ನಾವು ಭಾಗಿ ಆಗಿರ್ತೀವಿ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ನಾವು ಕಡೆಗೆ ನಿಮ್ಮ ಒಂದು ಈ ಸೇವೆಯಲ್ಲಿ, ಜನರ ಸೇವೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ತೋಳಕ್ಕೆ ನಾವು ಇವತ್ತು ನಮ್ಮ ಪ್ರೆಸ್ ಕ್ಲಬ್ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ಸ್ಗೆ ಇವತ್ತು ನಾವು ಬಂದಿದ್ದೀವಿ. ನಿಮ್ದೆಲ್ಲ ಆಶೀರ್ವಾದ. ನಮ್ಮ 3ನೇ ತಾರೀಕು ನಾವು ನಮ್ಮ ನಾಮಿನೇಷನ್ ಪೇಪರ್ಸ್ ಸಲ್ಲಿಸ್ತಾ ಇದ್ದೀವಿ ಅಫಿಷಿಯಲ್ ಆಗಿ. 10:30 11:00 ರ್ಯಾಲಿ ಶುರು ಮಾಡಿ ನಮ್ಮ ಶೆಟ್ಲ್ ಘಟ್ಟ ಸರ್ಕಲ್ ವರ್ಗ ಬಂದು ಅಲ್ಲಿಂದ ನಮ್ಮ ಡಿಸಿಸಿ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ. ಯಾವತ್ತನ್ನ ಕಳೆದ್ಮೇಲೆ ನಾವು ನಮ್ಮ ನಾಮಪತ್ರ ಸಲ್ಲಿಸಿ ಈ ಒಂದು ಎಲೆಕ್ಷನ್ ಅಲ್ಲಿ ನಿಮ್ಮೆಲ್ಲ ಚಿಕ್ಕಬಳ್ಳಾಪುರ ಮಹಾಜನತೆ ಆಶೀರ್ವಾದ ಕೋರಿ, ನಮ್ಮ ಕಾರ್ಯಕರ್ತರ ಒಂದು ಆಶೀರ್ವಾದ ಕೋರಿ, ನಮ್ಮೆಲ್ಲ ಹಿರಿಯ ನಾಯಕರ ಆಶೀರ್ವಾದ ಕೋರಿ ಇವತ್ತು ನಾನು ಈ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರ ಸೇವೆಗೆ ಒಂದು ಅವಕಾಶ ಮಾಡಿ ಮಾಡ್ಕೊಡ್ಬೇಕು ಅಂತ ನಿಮ್ಮೆಲ್ಲರ ಕಡೆಗಳಿಂದ ಮನವಿ ಮಾಡ್ಕೊಡ್ತೀನಿ.